ప్రైస్ లార్డ్. దేవర పరిశుద్ధ నా స్తోత్రవాగలి. నేను పాస్టర్ ఆల్ఫోన్స్ డొమెల్లో, గ్రేస్ అండ్ ట్రూత్ మినిస్ట్రీస్ శివమొగ్గదింద. ఈ రాత్రి వేళ స్వల్ప సమయ దేవర వాక్యమును ధ్యానిస్తున్నాను. అదికింత మొదలు నాకు ప్రార్థించుకొల్వ. సర్వశక్తన తండ్రి పరలోక దొరే, నిన్న పరిశుద్ధ నామకి స్తోత్ర సలిస్తేవే. రాత్రి వేళ స్వామి స్వల్ప సమయ వాక్యం ధ్యానం మళ్ళీకే బందిదేవె. పరిశుద్ధాత్మ దేవరే, నేను మాట్లాడు. విజయవాహిని వీక్షిస్తువ ప్రతిఒబ్బరు దేవచండ్రు యావ్యావ ಒಂದು ಸೋಷಿಯಲ್ ಮೀಡಿಯಾ ವೀಕ್ಷಿಸ್ತಾರೋ ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಹೃದಯದ ಅಂತರಾಳವನ್ನು ಬಲ್ಲ ದೇವರು, ಆಲೋಚನೆ ಬಲ್ಲ ದೇವರು ಸ್ವಾಮಿ. ಯಾರು ನೀನು ನಿರೀಕ್ಷೆ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೆ ನೀನು ಕರ್ತನೆ ಉತ್ತರ ಕೊಡುವ ದೇವರು, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ದೇವರು, ಅವರ ಅನಾರೋಗ್ಯಕ್ಕೆ ನೀನು ಆರೋಗ್ಯ ಕೊಡುವ ದೇವರು. ಹೌದು ಸ್ವಾಮಿ, ಅವರ ಕಷ್ಟಗಳು ಪರಿಹಾರವಾಗಲಿ, ಅವರ ಅನಾರೋಗ್ಯವು ಸಂಪೂರ್ಣವಾಗಿ ನಿವಾರಣೆಯಾಗಿ ಆರೋಗ್ಯವುಳ್ಳವರಾಗಲಿ, ಕೊರತೆಗಳು ನೀಗಲ್ಪಡಲಿ ಯೇಸುವಿ ನಾಮದಲ್ಲಿ. ಗಲಿಬಿಲಿ ಚಿಂತೆಯಲ್ಲಿರುವ ಜನರಿಗೆ ಗಲಿಬಿಲಿ ಹೊರಟು ಹೋಗಿ ಸಮಾಧಾನ ಉಂಟಾಗಲಿ ಯೇಸುವಿ ನಾಮದಲ್ಲಿ. ಅಪ್ಪ, ನೀನು ಅದ್ಭುತ ಮಾಡುವ ದೇವರು. ನಿನ್ನ ಬಳಿ ಬರೋನು ಎಂದಿಗೂ ತಳ್ಳಿಬಿಡುವ ದೇವರಲ್ಲ, ನೀನು ಒಳ್ಳೆಯವನು ಸ್ವಾಮಿ. ಒಳ್ಳೆಯದನ್ನೇ ಮಾಡುವ ದೇವರಾಗಿದೆ ಸ್ವಾಮಿ. ಸ್ತೋತ್ರ. ಪ್ರತಿಯೊಬ್ಬರ ಒಂದು ಪ್ರಾರ್ಥನೆಗೆ ನೀನು ಸದೃತ್ವವನ್ನು ದಯಪಾಲಿಸು. ಅವ್ರ ರೀತಿ ಮಾತಾಡು. ನೀನು ಮಹಿಮೆ ಒಂದು ಸಮಸ್ತ ಘನಮಾನ ಮಹಿಮೆ ನಿನ್ನ ಬಳಿ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೆ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ರಾತ್ರಿ ವೇಳೆ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನೀವು ಅತ್ಯಂತ ಅಮೂಲ್ಯವಾದ ಅಂಶವನ್ನು ಆರಿಸಿಕೊಂಡಿದ್ದೀರಿ. ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುವುದು. ಹೌದು, ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕು, ದಾರಿಗೆ ದೀಪವಾಗಿದೆ. ವಿಶ್ವಾಸಿಗಳದ ನಾವು, ಅಂದರೆ ಯೇಸು ಕ್ರಿಸ್ತನ ನಂಬಿದ ಮಕ್ಕಳದ ನಾವು, ಪ್ರತಿನಿತ್ಯ ಹಗಲು ರಾತ್ರಿ ದೇವರ ವಾಕ್ಯ ಧ್ಯಾನಿಸಬೇಕೆಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಯೇಸುಸ್ವಾಮಿನ ಅದೇ ನಮಗೆ ಹೇಳಿರೋದು. ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದೇ ಪೌಲ ಹೇಳ್ತಾನೆ. ನಿರಂತರವಾಗಿ ಪ್ರಾರ್ಥನೆ ಮಾಡಿರಿ, ಕೃತಜ್ಞ ಸ್ತುತಿ ಸ್ತೋತ್ರ ಸಲ್ಲಿಸಿರಿ ಎಂಬುದಾಗಿ. ಎಷ್ಟು ಹೆಚ್ಚು ಸಮಯ ದೇವರ ಬಳಿ ನೀವು ಕಳಿತೀರೋ ಅಷ್ಟು ಪ್ರಭಾವದಿಂದ ತುಂಬುತ್ತೀರಿ. ದೇವರ ಒಂದು ಪ್ರಕಾಶ ನಿಮ್ಮ ಮೂಲಕ ಅನೇಕ ಜನರಿಗೆ ಬೆಳಗುವುದಾಗಿದೆ. ಕತ್ತಲಲ್ಲಿ ಜನರು ನಿಮ್ಮ ಬೆಳಕಿಗೆ ಬಂದು ದೇವರ ರಾಜ್ಯಕ್ಕೆ ಸೇರಬೇಕಾದರೆ ನಿಮ್ಮೊಳಗಿನ ಒಂದು ಬೆಳಕು ಅದು ಪ್ರಕಾಶಿಸಬೇಕು. ಹೇಗೆ ಪ್ರಕಾಶಿಸಿದೆ? ದೇವರ ವಾಕ್ಯವನ್ನು ತುಂಬಿಕೊಳ್ಳಬೇಕು. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕೊಲಸ ಪತ್ರಿಕೆ 3:5 ನೋಡ್ತೇವೆ. ಸಮೃದ್ಧಿ ವಾಸಿಸುವಾಗ ಅದು ನಮ್ಮ ಹೊಟ್ಟೆಯೊಳಗಿಂದ ಅದು ಉಕ್ಕಿ ಬರುವ ನದಿಗಳೋಪಾದಲ್ಲಿ ಹೊರಗೆ ಬರ್ತೇವೆ ಎಂಬುದಾಗಿ. ಈ ರೀತಿ ವಾಕ್ಯವನ್ನು ಕೇಳ್ತಾ ನಾವು ಆತ್ಮೀಕವಾಗಿ ಬಲ ಹೊಂತೇವೆ. ಬಲಹೀನತೆಗಳು ಬಿಟ್ಟು ಹೋಗ್ತದೆ. ದೇವರ ವಾಕ್ಯ ಕೇಳುವ ಮೂಲಕ ಶುದ್ಧರಾಗ್ತೇವೆ ನಾವು. ದೇವರ ವಾಕ್ಯ ಕೇಳುವ ಮೂಲಕ ದೇವರು ತನ್ನ ವಾಕ್ಯವನ್ನು ದೂತನ ಕಳಿಸಿ ನಮಗೆ ಸ್ವಸ್ಥತೆ ಉಂಟು ಮಾಡ್ತಾನೆ. ಯಾರು ಅಸ್ವಸ್ಥತೆಯಲ್ಲಿ ಇರುವುದಾದರೆ ದೇವರ ವಾಕ್ಯ ಕೇಳುತ್ತಲೇ ನಿಮಗೆ ಬಿಡುಗಡೆ ಉಂಟಾಗ್ತದೆ. ಯಾವುದಾದರೂ ಒಂದು ಬಿಡಿಸಲಾಗದಂಥ ಒಂದು ದುಶ್ಚಟದಲ್ಲಿ ನೀವು ಮುಳುಗಿರುವುದಾದರೆ ದೇವರ ವಾಕ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ದೇವರ ವಾಕ್ಯ ಹೇಳ್ತೆ, ಯೋಹಾನ್ ಸುವಾರ್ತೆ 8:5 ನೋಡ್ತೇವೆ. ಯೇ ಸ್ವಾಮಿ ಅಲ್ಲಿ ಸುವಾರ್ತೆಯನ್ನು ಸಾರ್ತಿರೋ ಸಮಯದಲ್ಲಿ ಅನೇಕ ಯಹೋದ್ಯರು ಯೇ ಸ್ವಾಮಿ ನಂಬ್ತಾರೆ. ಅಂಥವ್ರಿಗೆ ಯೇ ಸ್ವಾಮಿ ಹೇಳ್ತಾನೆ, ನೀವು ನನ್ನ ಮೇಲೆ ವಾಕ್ಯವನ್ನು ಕೇಳಿ ನಂಬಿಕೆ ಇಡುವುದಾದರೆ, ನೀವು ಸತ್ಯವನ್ನು ನೀವು ನಂಬುವುದಾದರೆ ಸತ್ಯವನ್ನು ಬಿಡುಗಡೆ ಮಾಡ್ತೀರಿ ಎಂಬುದಾಗಿ. ಆಗ ಅವ್ರು ಹೇಳ್ತಾರೆ, ನಾವು ಬಿಡುಗಡೆ ಆಗಲಿಕ್ಕೆ ಯಾವತ್ತೂ ಬಂಧನಲ್ಲಿದ್ದವರಲ್ಲ, ನಾವು ದೇವರ ಮಕ್ಕಳು, ಅಬ್ರಹ್ಮ ಸಂತಾನ ಅಂತ ಹೇಳ್ತಾರೆ. ಅದಕ್ಕೆ ಯೇ ಸ್ವಾಮಿ ಹೇಳ್ತಾನೆ, ಪಾಪದಲ್ಲಿ ಇರುವವನು ಪಾಪಕ್ಕೆ ದಾಸನಾಗಿದ್ದಾನೆ. ನೀವು ಸ್ಲೇವ್ಸ್ ಅಂತ ಹೇಳ್ತಾ ಇಲ್ಲ. ನೀವು ಯಾರಿಗೆ ಸ್ಲೇವ್ಸ್ ಆಗಿರೋದು? ಲೌಕಿಕವಾಗಿ ಅಲ್ಲ, ಆತ್ಮೀಕವಾಗಿ ಸ್ಲೇವ್ಸ್ ಆಗಿದ್ದೀರಿ. ಪಾಪಕ್ಕೆ ದಾಸರಾಗಿದ್ದೀರಿ. ಪಾಪದಿಂದ ಬಿಡಿಸ್ಲಿಕ್ಕೆ ಯಾರೊಬ್ಬ ಇನ್ನೊಬ್ಬ ಬರಬೇಕು. ನಿಮ್ಗೆ ಬಿಡಿಸ್ಲಿಕ್ಕೆ ಆಗಲ್ಲ. ಅದನ್ನು ಬಿಡಿಸ್ಲಿಕ್ಕೋಸ್ಕರ ದೇವರೇ ಆತನು ಮನುಷ್ಯರು ಅವತಾರ ತಾಳಿ 2000 ವರ್ಷದಿಂದ ಈ ಲೋಕಕ್ಕೆ ಬಂದು ಕಲ್ವಾರಿ ಕ್ರೂಶಿಯಲ್ಲಿ ತನ್ನ ಪ್ರಾಣ ಕೊಡುವ ಮೂಲಕ ಪ್ರತಿಯೊಬ್ಬ ಮನುಷ್ಯರ ಪಾಪವನ್ನು ಹೊತ್ತು ತೀರಿಸಿದನು. ಪ್ರತಿಯೊಬ್ಬರ ರೋಗವನ್ನು ಹೊತ್ತು ತೀರಿಸಿದನು. ಪ್ರತಿಯೊಬ್ಬರ ದರಿದ್ರನ ಹೊತ್ತು ತೀರಿಸಿದನು. ಸಂಕಟವನ್ನು ಹೊತ್ತು ತೀರಿಸಿದನು. ಹಿಂಸೆಯನ್ನು ಹೊತ್ತು ತೀರಿಸಿದನು. ಇವತ್ತು ಯೇ ಸ್ವಾಮಿ ನಂಬುವ ಪ್ರತಿಯೊಬ್ಬರು ಆ ಎಲ್ಲ ಬಂಧನದ ಬಿಡುಗಡೆ ಆಗುವುದು. ಆ ಬಂಧನ ಬಗ್ಗೆ ಯೇ ಸ್ವಾಮಿ ಹೇಳ್ತಿರೋದು, ನೀವು ಸತ್ಯ ನಿಮಗೆ ಬಿಡುಗಡೆ ಮಾಡೋದು ಎಂಬುದಾಗಿ. ಅವ್ರು ತಪ್ಪಾಗಿ ತಿಳ್ಕೊಂಡ್ರು. ಮಗನು ನಿಮಗೆ, ಅಂದರೆ ದಾಸನು ನಿರಂತರವಾಗಿ ಮನೆಯಲ್ಲಿರುವುದಿಲ್ಲ, ಮಗ ಇರ್ತಾನೆ. ಅದನ್ನ ನೀವು ಮಗನಿಗೆ ನಂಬುದಾದರೆ ದಾಸತ್ವದಿಂದ ನೀವು ಬಿಡುಗಡೆ ಹೊಂತೀರಿ. ದಾಸತ್ವ ಅಂದರೆ
ಇವತ್ತು ಪಾಪದಿಂದ ನೀವು ಬಿಡುಗಡೆ ಹೊಂದಿರಿ, ದೇವರ ಮಕ್ಕಳಾಗ್ತೀರಿ ಎಂಬುದಾಗಿ. ನಾವು ಈ ವಾಕ್ಯಗಳನ್ನು ಪ್ರತಿನಿತ್ಯ ಧ್ಯಾನ ಮಾಡಬೇಕು. ದೇವರ ವಾಕ್ಯ ಏನು ಹೇಳ್ತೀಯೋ ಅದು ನಾವಾಗಿದ್ದೇವೆ. ದೇವರ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ. ದೇವರ ವಾಕ್ಯ ನಮ್ಗೆ ಹೇಳ್ತದೆ ನೀ ನೀತಿವಂತ ಅಂತ ಹೇಳ್ತದೆ. ಲೋಕ ನಮ್ಗೆ ಹೇಳ್ತದೆ ನೀವು ಪಾಪಿ ಅಂತ ಹೇಳ್ತದೆ. ಸೈತಾನ್ ಹೇಳ್ತದೆ ನೀನು ಪಾಪಿ ಅಂತ ಹೇಳ್ತದೆ. ರೋಗ ಹೇಳ್ತದೆ ನೀನು ರೋಗದಲ್ಲಿ ಬಿದ್ದಿ ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳ್ತದೆ ನೀನು ಆರೋಗ್ಯವಂತನು, ಯೇಸು ಕ್ರಿಸ್ತನು ಹೇಗಿದ್ದೀನಿ ಆ ರೀತಿ ನೀವಿದ್ದೀರಿ ಎಂಬುದಾಗಿ ದೇವರ ವಾಕ್ಯ 1 ಯೋಹಾನ 4:17 ವಚನ ಹೇಳ್ತದೆ. ರೋಗದಲ್ಲಿ ಬಿದ್ದ ವ್ಯಕ್ತಿಗಳಿಗೆ ದೇವರ ವಾಕ್ಯ ಹೇಳ್ತದೆ ಬಿಡುಗಡೆಗಾಗಿ. 1 ಪೇತ್ರ 2:24 ಹೇಳ್ತದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸಬೇಕೆಂದು ಆತನು ತಾನು ನಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು, ಮರಣದ ಕಂಬವನ್ನು ಏರಿದನು, ಆತನ ಬಾಸುಣ್ಯಗಳಿಂದ ನಮಗೆ ಗುಣ ಆಯಿತು ಎಂಬುದಾಗಿ. ಈ ವಾಕ್ಯವನ್ನು ಯಾರು ರಿಸೀವ್ ಮಾಡ್ತೀರಿ ಅದೇ ಕ್ಷಣದಲ್ಲಿ ನಿಮ್ಮ ರೋಗ ಬಿಡುಗಡೆ ಆಗ್ತದೆ. ಯಾಕಂದರೆ ಯೇಸುಸ್ವಾಮಿ ಕಲ್ವಾರಿ ಕ್ರೂಜಿಯಲ್ಲಿ ನಮ್ಮ ನಿಮ್ಮ ಲೋಕದ ಎಲ್ಲ ಜನರ ರೋಗಗಳನ್ನು ಹೊತ್ತು ತೀರಿಸಿದ್ದಾನೆ. ವ್ಯಾಧಿ ಪೀಡಿತನಾದನು. ಯೆಶಾಯ ಪ್ರವಾದಿ ಗ್ರಂಥ 53:10 ನಾವು ನೋಡ್ತೀವಿ. 10ನೇ ವಚನ ಆತನು ವ್ಯಾಧಿ ಪೀಡಿತನಾದನು. ಯಾಕೆ ವ್ಯಾಧಿ ಪೀಡಿತ? ಆತನಿಗೆ ಒಂದು ವ್ಯಾಧಿ ಇರಲಿಲ್ಲ, ಒಂದು ಪಾಪ ಇರಲಿಲ್ಲ. ವ್ಯಾಧಿ ಪೀಡಿತ ಹೇಗಾದ? ನಮ್ಮ ವ್ಯಾಧಿ, ನಿಮ್ಮ ವ್ಯಾಧಿ, ಲೋಕದಲ್ಲಿರುವ ಪ್ರತಿಯೊಬ್ಬರ ಎಲ್ಲ ಥರದ ವ್ಯಾಧಿಗಳನ್ನು ದೇವರು ಆತನ ಮೇಲೆ ಹಾಕಿದನು. ವ್ಯಾಧಿ ಪೀಡಿತನಾದನು. ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ. ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು. ಈ ವಾಕ್ಯದ ಸತ್ಯಾರ್ಥ ನಾವು ತಿಳಿಯುವಾಗ ಪ್ರಿಯ ದೇವ ಜನರೇ ನಾವು ಬಿಡುಗಡೆ ಹೊಂತೇವೆ. ಸೈತಾನ ಸುಳ್ಳು ಹೇಳ್ತಾ ಇರ್ತಾನೆ, ನೀವು ಪಾಪಿ, ನೀವು ರೋಗಿ, ನಿಮ್ಮ ಸಾಲಗಾರರು, ಸಾಲ ತೀರಿಸಲಿಕ್ಕೆ ಆಗಲ್ಲ, ನಿಮ್ಮ ಜೀವನ ನಡೆಸಲಿಕ್ಕೆ ಆಗಲ್ಲ ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳ್ತಿದೆ ನೀನು ಜಯಶಾಲಿಗಳಿಂತ ಹೆಚ್ಚಿನವರು, ನೀವು ನೀತಿವಂತರು, ನೀವು ರಾಜವಂಶಸ್ಥರು, ಯಾಜಕರು, ನೀವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ ಎಂಬುದಾಗಿ. ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ನಂಬಬೇಕು, ದೇವರ ವಾಕ್ಯವನ್ನು ಭದ್ರವಾಗಿ ಇಟ್ಕೊಳ್ಬೇಕು. ಐಗುಪ್ತ ದೇಶದಿಂದ ಮೋಶೆ ಇಸ್ರಾಯೇಲ್ ಜನರನ್ನು ಬಿಡಿಸ್ಕೊಂಡು ಬಂದ. ಆದರೆ ಮೋಶೆಗೆ ಐಗುಪ್ತ ದೇಶ ಇಸ್ರಾಯೇಲ್ ದೇಶಕ್ಕೆ ಹೋಗಲಿಕ್ಕೆ ದೇವರು ಅವಕಾಶ ಮಾಡಿಕೊಡಲಿಲ್ಲ, ಒಂದು ತಪ್ಪಿನ ಮುಂದಾಗಿ. ಆದರೆ ಆ ಕೆಲಸವನ್ನು ದೇವರು ಯೆಹೋಶುವನಿಗೆ ಕೊಡ್ತಾನೆ. ಮೋಶೆ ಆತನು ಮರಣ ಹೊಂದಿದ ನಂತರ ಯೆಹೋಶುವನಿಗೆ ಚಾರ್ಜ್ ಕೊಡ್ತಾನೆ, ನೀನು ಈ ಜನಾಂಗವನ್ನು ಕಾನೂನು ದೇಶಕ್ಕೆ ಸೇರಿಸಬೇಕೆಂಬುದಾಗಿ. ಸಹಜವಾಗಿ ಲೀಡರ್ ಇರುವಾಗ ಹಿಂದಿದ್ದವರಿಗೇನು ಸಮಸ್ಯೆ ಇಲ್ಲ, ಲೀಡರ್ ಇದ್ದಾನೆ ಅವ್ನು ಹೇಳ್ದಂಗೆ ಜೈ ಜೈ ಅಂತ ಹೋಗ್ತಿದ್ವಿ. ಆದರೆ ಲೀಡರ್ಶಿಪ್ ತಗೊಂಡ ಮೇಲೇ ಇರೋ ಸಮಸ್ಯೆ. ಆ ಲೀಡರ್ಶಿಪ್ ತಗೊಂಡ್ರ ಮೇಲೆ ಅಂದರೆ ಹೇಗೆ ಹೋಗಬೇಕು, ಮುಂದೆ ಹೇಗೆ ಎದುರಿಸಬೇಕು ಎಂಬ ಒಂದು ಭಯ ಸಾಮಾನ್ಯವಾಗಿ ಬರ್ತದೆ. ಅದಕ್ಕೆ ದೇವರು ಮೋಶೆಗೆ ಹೇಳ್ತಾನೆ 1ನೇ ಅಧ್ಯಾಯದಲ್ಲಿ ಯೆಹೋಶುವನ ಗ್ರಂಥದಲ್ಲಿ ನೋಡ್ತೀವಿ, ಯಾಕೆ ನಾವು ಪ್ರತಿನಿತ್ಯ ದೇವರ ವಾಕ್ಯ ಓದಬೇಕು. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ, ದೇವರ ವಾಕ್ಯ ನಮ್ಮನ್ನು ಧೈರ್ಯಪಡಿಸುತ್ತೆ. ದೇವರ ವಾಕ್ಯ ನೀವು ಯಾರು ಅಂತ ಹೇಳ್ತದೆ, ದೇವರ ವಾಕ್ಯ ನಮ್ಮ ದೇವರು ಯಾರು ಅಂತ ಹೇಳ್ತದೆ. ನಮ್ಮ ದೇವರು ಯಾರು ಅಂತ ತಿಳ್ಕೊಳ್ಳುವಾಗ ನಾವು ಭಯಪಡೋ ಅಗತ್ಯ ಇಲ್ಲ. ನಮ್ಮ ದೇವರು ಭೂಮಿ ಆಕಾಶ ಉಂಟು ಮಾಡ್ದ ಯಹೋವನು, ಸಮುದ್ರ ಎಲ್ಲವನ್ನು ಉಂಟು ಮಾಡ ದೇವರು ಅಂತ ಹೇಳುವಾಗ, ಆ ದೇವರು ನಮ್ಮ ಒಳಗಿದೆ ಅಂತ ಹೇಳುವಾಗ ನಾವು ಭಯಪಡುವ ಅಗತ್ಯ ಇಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಪ್ರತಿನಿತ್ಯ ನಾವು ಧ್ಯಾನ ಮಾಡಬೇಕು. ಯೆಹೋಶುವನಿಗೆ ದೇವರು ಹೇಳ್ತಾನೆ ಇಲ್ಲಿ 5ನೇ ವಚನ 1ನೇ ಅಧ್ಯಾಯ ಯೆಹೋಶುವ ಗ್ರಂಥದಲ್ಲಿ ನೋಡ್ತೇವೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನೀನು ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರನ್ನು ಪಿತೃಗಳಿಗೆ ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನ ಮಾಡಬೇಕು. ದೇವರು ಹೇಳ್ತಿರೋದು ನೀನು ಹೆದರಬೇಡ, ದಿಗ್ಭ್ರಮೆಗೊಳ್ಳದೆ ಬೇಡ. ಈ ಒಂದು ಯೆಹೋಶುವನಿಗೆ ಹೇಳಿದ ಮಾತು ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಹೇಳ್ತಾನೆ, ನೀನು ಅನೇಕ ಜನರನ್ನು ಕಾನಾನ್ ದೇಶಕ್ಕೆ ಸೇರಿಸಬೇಕು, ಪರಲೋಕಕ್ಕೆ ಸೇರಿಸಬೇಕು. ನೀನು ಭಯಪಡಬೇಡ, ಕಲ್ವಾರಿ ಕ್ರೂಜಲ್ಲಿ ಯೇಸುಸ್ವಾಮಿ ಮಾಡಿ ಮುಗಿಸಿದ ಕೆಲಸವನ್ನು ನೀನು ಸಾರ್ಲಿಕ್ಕೆ ಭಯಪಡಬೇಡ. ಯಾಕಂದರೆ ಆ ವಾಕ್ಯ ಸಾರುವ ಮೂಲಕವೇ ಐಗುಪ್ತಿಂದ ಬಿಡಿಸ್ಬೋದು. ಅಂದರೆ ಲೋಕವೆಂಬ ಐಗುಪ್ತಿಂದ ನಾಶಕ್ಕೆ ಹೋಗುವ ಜನರನ್ನು ದೇವರ ರಾಜ್ಯಕ್ಕೆ ಸೇರಿಸಬೇಕಾದರೆ ಅವರಿಗೆ ಸತ್ಯ ಪ್ರಕಟ ಆಗಬೇಕು. ಸತ್ಯ ಪ್ರಕಟ ಯೇಸುಸ್ವಾಮಿ ಎಲ್ಲರ ಪಾಪವನ್ನು ಹೊತ್ತು ತೀರಿಸಿದ್ದಾನೆ. ಕಲ್ವಾರಿ ಕ್ರೂಜಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಚೆಲ್ಲಿದ್ದಾನೆ, ಸತ್ತು ಹುಣಲ್ಪಟ್ಟಿದ್ದಾನೆ. ದೇವರು ಆತನನ್ನು ಸತ್ರದಿಂದ ಮೃತ್ಯುಂಜನ ಎಬ್ಬಿಸಿದ್ದಾನೆ. ಆದ್ದರಿಂದ ಯಾರು ಯೇಸುಸ್ವಾಮಿ ನಂಬ್ತಾರೋ ಅವರಿಗೆ ಬಿಡುಗಡೆ.
ಪಾಪದಿಂದ ಬಿಡುಗಡೆ, ನರಕದಿಂದ ಬಿಡುಗಡೆ, ಪರಲೋಕಕ್ಕೆ ಭಾಗ್ಯ, ಈ ಲೋಕದಲ್ಲಿ ಇರುವಾಗ ಸಮೃದ್ಧಿ ಜೀವಿತ. ದೇವರು ಯೇಸುಸ್ವಾಮಿ ಲೋಕಕ್ಕೆ ಬಂದಿರೋದು ನಮಗೆ ಸಮೃದ್ಧಿ ಜೀವಿತ ಕೊಡಲಿಕ್ಕೋಸ್ಕರ, ಕಳ್ಳ ಬಂದಿರೋದು ಕೊಯ್ಲಿಕ್ಕೋಸ್ಕರ, ನಾಶ ಮಾಡಲಿಕ್ಕೋಸ್ಕರ ಬಂದಿರೋದು. ಕಳ್ಳ ಅಂದರೆ ಸೈತಾನ. ಸೈತಾನ ಉದ್ದೇಶ ಮನುಷ್ಯರು ಯಾರು ಉದ್ಧಾರ ಆಗಲೇಬಾರದು, ಅವರು ಯಾವಾಗಲೂ ಕಷ್ಟದಲ್ಲಿರಬೇಕು, ರೋಗದಲ್ಲಿರಬೇಕು, ಸಾಲದಲ್ಲಿರಬೇಕು, ನೆಮ್ಮದಿ ಜೀವಿತ ಅವ್ರು ನಡೆಸಲಿಕ್ಕೆ ಆಗಬಾರ್ದು. ಯಾಕಂದರೆ ಮನುಷ್ಯರೆಲ್ಲರೂ ದೇವರ ಮಕ್ಕಳು, ಯೇಸುಸ್ವಾಮಿಯ ಮಕ್ಕಳು, ಅವರು ನೆಮ್ಮದಿಯಿಂದ ಇರಬಾರ್ದು. ಅದು ಸೈತಾನ ಉದ್ದೇಶ. ಅದಕ್ಕೋಸ್ಕರ ಕಳ್ಳನು ಕದ್ದುಕೊಳ್ಳೋದಕ್ಕೂ, ಕೊಯ್ದಕ್ಕೂ, ನಾಶ ಮಾಡಲಿಕ್ಕೂ ಬಂದ ಹೊರತು ಬೇರೆ ಯಾವುದಕ್ಕೂ ಬರಲಿಲ್ಲ. ನಾವು ನೋಡ್ತೀವಿ, ಲೋಕದಲ್ಲಿ ನೋಡ್ತೀವಿ, ಪ್ರತಿನಿತ್ಯ ನಾವು ವರ್ತಮಾನ ಪತ್ರಿಕೆ ಅಥವಾ ಮಾಧ್ಯಮಗಳು ನೋಡುವಾಗ ಗಲಭೆಗಳು, ಹಿಂಸೆಗಳು, ಆಕ್ಸಿಡೆಂಟ್ಗಳು, ರೋಗ, ಹೊಸ ಹೊಸ ರೋಗಗಳು, ಭೂಕಂಪಗಳು, ಯುದ್ಧಗಳು, ಇಂಥ ಸುದ್ದಿನೇ ಕೇಳ್ತೀವಿ ಹೊರತು ಬೇರೆ ಸುದ್ದಿ ಕೇಳೋದಿಲ್ಲ. ಇಂಥ ಸುದ್ದಿಗಳ ಮಧ್ಯದಲ್ಲಿ ದೇವರು ಶುಭ ವರ್ತಮಾನವನ್ನು ಇಟ್ಟಿದ್ದಾನೆ. ಆತನು ನಂಬಿದ ಒಬ್ಬರಾದರೂ ಈ ಒಂದು ಕೇಡಿಗೆ ಒಳಗಾಗುವುದಿಲ್ಲ. ನೀತಿವಂತನಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ. ದೇವರು ನಂಬಿದ ಮಕ್ಕಳು ಅವರು ಪರಾತ್ಪರನ ಮೊರೆಹೊಕ್ಕಿರೋರು. ಪರಾತ್ಪರನ ಮೊರೆಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪ್ರಿಯ ದೇವ ಜನರೇ, ಯೇಸುಸ್ವಾಮಿ ನಂಬಿದ ನೀವೆಲ್ಲರೂ ಸುರಕ್ಷಿತರಾಗಿದ್ದೀರಿ. ಲೋಕದಲ್ಲಿ ಅದಾಯಿತು ಇದಾಯ್ತು ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಸೈತಾನ ಆ ಆಲೋಚನೆ ನಮ್ಗೆ ಹಾಕ್ತಾನೆ. ಅವನಿಗೆ ಆಕ್ಸಿಡೆಂಟ್ ಆಯಿತು, ಅವನಿಗೆ ಆ ರೋಗ ಬಂತು, ನಿನಗೂ ಬರುತ್ತೆ ಎಂಬುದಾಗಿ ಹೇಳುವಾಗ ವಿಚಲಿತರಾಗಬೇಡ್ರಿ. ಆತನಿಗೆ ಖದರಿಸ್ಬೇಕು, ನಾನು ಪರಾತ್ಪರನ ಮರೆ ಹೊಕ್ಕಿದ್ದೇನೆ, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದೇನೆ, ನನ್ನ ಮಗಳಲ್ಲಿ 1,000 ಜನರು, ಬಲಗಡೆ 10,000 ಸತ್ತು ಬಿದ್ದರು, ನನಗೇನು ತೊಟ್ಟದು, ದುಷ್ಟರಿಗೆ ಪ್ರತಿದಂಡ ಉಂಟೆಂಬುದು ಸಾಕ್ಷಿಯಾಗಿ ನಾನು ನೋಡ್ತೀನಿ ಎಂಬುದಾಗಿ ಹೇಳಬೇಕೆ ಹೊರತು ಸೈತಾನ ಮಾತಿಗೆ ಕಿವಿ ಕೊಡೋದಲ್ಲ. ಲೋಕದಲ್ಲಿ ಬೇಕಾದಷ್ಟು ರೋಗ ಬಂದಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಸಮಸ್ಯೆಗಳು ಬಂದಿರ್ಬೋದು, ಆದರೆ ಅದು ನಿನ್ನ ಗೂಢಾರ್ಧ ಸಮೀಪಕ್ಕೆ ಬರೋದಿಲ್ಲ ಎಂಬುದು ವಾಕ್ಯ ಬರಿಬಿಟ್ಟಿದೆ. ನಾವು ಈ ವಾಕ್ಯಗಳನ್ನು ದೇವರು ನಮ್ಗೆ ಏನು ಇಟ್ಟಿದ್ದಾನೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ನಾವು ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ದೇವರ ಸಂಧಾನದಲ್ಲಿ ಬಂದು ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ಜೀವಿಸೋದು. ಯಹೋಶುವನಿಗೆ ಮೋಶೆ ಈಗ ತಿರಿದಾನೆ, ತಿರು ಹೋಗಿದ್ದಾನೆ, ಯಹೋಶುವ ಚಾನ್ಸ್ ಕೊಡ್ತಾರೆ, ಆದರೆ ಸ್ವಲ್ಪ ಭಯ ಇದೆ. ಯಾಕಂದರೆ ಮುಂದೆ ಸಾಗಬೇಕಾದ ಊರು ಬಹಳ ಇದೆ. ಇನ್ನೂ ಅವರು ಕಾನಾನ್ ದೇಶಕ್ಕೆ ಹೋಗಬೇಕು, ಅವರು ಕೆಂಪು ಸಮುದ್ರ ದಾಟಿ ಕಾಡಿನಲ್ಲೇ ಅಲಿತಾ ಇದ್ದಾರೆ. ಈಗ ಮುಂದೆ ಬರಬೇಕು ಅವರು, ಏನು ಅನೇಕ ಊರುಗಳನ್ನು ದಾಟಿ ಹೋಗಬೇಕು, ಅನೇಕ ರಾಜರನ್ನು ಸೋಲಿಸ್ಕೊಂಡು ಮುಂದೆ ಹೋಗಬೇಕು, ಅವೆಲ್ಲ ವಶಪಡಿಸ್ಕೊಂಡು ಮುಂದೆ ಹೋಗಬೇಕು. ಅವರು ಮುಂದೆ ಇರುವ ರಾಜರು ಬಲಿಷ್ಠರು ಎಲ್ಲ ಇದ್ದಾರೆ. ಆದರೆ ದೇವರು ಹೇಳ್ತಾನೆ, ನೀನು ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲ, ಅಂದರೆ ನಿನಗೆ ವಿರೋಧವಾಗಿ ಜಯಿಸಲಿಕ್ಕೆ ಯಾರಿಗೂ ಬಿಡೋದಿಲ್ಲ. ನೀನು ಜಯಶಾಲಿಗಿಂತ ಜಯಶಾಲಿ. ಇವತ್ತು ಯೇಸುಸ್ವಾಮಿ ಹೇಳ್ತಿರೋದು ನಮಗೆ, ನೀನು ಜಯಶಾಲಿಗಿಂತ ಜಯಶಾಲಿ. ಯು ಆರ್ ಮೋರ್ ದೆನ್ ಕಾಂಕರಸ್. ದೇವರ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಲು ಯಾರು? ಕಷ್ಟವೋ, ಸಂಕಟವೋ, ಗಂಡಾಂತರವೋ, ಅನ್ನವಿಲ್ಲದರೂ, ವಸ್ತ್ರವಿಲ್ಲದರೂ, ಖಡ್ಗವೋ, ಇದು ಯಾರು ನಿಮ್ಮನ್ನು ಕ್ರಿಸ್ತನ ಪ್ರೀತಿಯನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಜಯಶಾಲಿಗಿಂತ ಜಯಶಾಲಿಗಳು. ಯಾಕಂದರೆ ನಮ್ಮಲ್ಲಿರುವ ಆತನು ಲೋಕದಲ್ಲಿರೋಕ್ಕಿಂತ ಹೆಚ್ಚಿನವನು, ಲೋಕದಲ್ಲಿಂತ ಹೆಚ್ಚಿನವನು. ದೇವರೇ ನಮ್ಮ ಒಳಗಿರಬೇಕಾದರೆ ನಾವು ಭಯಪಡೋ ಅಗತ್ಯ ಇಲ್ಲ. ಪ್ರಿಯ ದೇವ ಜನರೇ, ದೇವರು ಯಾರಾಗಿದ್ದಾನೆ, ನಾವು ದೇವರಲ್ಲಿ ಯಾರಾಗಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಯಾವ ವಿಷಯಕ್ಕೂ ಚಿಂತೆ ಮಾಡೋದಿಲ್ಲ. ಅದನ್ನು ಯಹೋಶುವನಿಗೆ ದೇವರು ನೇರವಾಗಿ ಅರ್ಥ ಮಾಡಿಕೊಳ್ತಿದ್ದಾರೆ. ನೀನು ಭಯಪಡಬೇಡ, ನೀನು ಮುನ್ನುಗ್ಗು. ಮತ್ತೆ ಮುಂದೆ ಹೇಳ್ತಿರೋದು 8 ವಚನದಲ್ಲಿ ಆತನು ಹೇಳ್ತಿರೋದು, ದೇವರು ನೇರವಾಗಿ ಯಹೋಶುವನಿಗೆ ಹೇಳ್ತಿರೋದು, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗಿವಿ, ಕೃತಾರ್ಥನಾಗಿವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರು ಹೇಳಿದ್ದು ಯಹೋಶುವನಿಗೆ, ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಲಿ. ದೇವರ ವಾಕ್ಯ ನಿನ್ನ ಬಾಯಲ್ಲಿ, ಯಾಕಂದರೆ ವಾಕ್ಯ ನಮಗೆ ನೀವು ಯಾರಾಗಿದ್ದೀರಿ ಎಂದು ಹೇಳ್ತೆ, ಅಥವಾ ನಮ್ಮ ದೇವರು ಯಾರಾಗಿದ್ದೀರಿ ಅಂತ ನಮಗೆ ಹೇಳ್ತೆ. ನಮ್ಮ ದೇವರು ಯಾರಾಗಿದೆ ಅಂತ ಅರಿಯುವಾಗ, ನಾವು ಯಾರ ಮಕ್ಕಳಾಗಿದ್ದ ಅರಿಯುವಾಗ, ನಾವು ಯಾವುದಕ್ಕೂ ಭಯಪಡೋದಿಲ್ಲ, ಯಾವ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಹಳೆ ಒಡಂಬಡಿಕೆಯ ಭಕ್ತರಿಗೆ ಇಷ್ಟು ದೇವರು ಧೈರ್ಯ ತುಂಬಿದ್ದಾನೆ. ಅವರಿಗೆ ಪರಿಶುದ್ಧಾತ್ಮ ದೇವರು
ಹೊರಗಡೆಯಿಂದ ಅವ್ರಿಗೆ ಸಹಾಯ ಮಾಡ್ತಿದ್ರು. ದೇವದೂತರು ಬಂದು ಹೊರಗಡೆಯಿಂದ ಬಂದು ಸಹಾಯ ಮಾಡ್ತಿದ್ರು. ಇವತ್ತಾದರೂ ಸಹ ಯೇಸುಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನಂತರ ಸತ್ತು ದೇವರು ಆತನ ಮುತ್ತು ಎದ್ದು ಎಬ್ಬಿಸಿದ ನಂತರ ಪರಿಶುದ್ಧಾತ್ಮ ನಮ್ಮ ಒಳಗೆ ಇದ್ದಾನೆ. ತಂದೆಯಾದ ದೇವರ ಆತ್ಮನು ಇವತ್ತು ನಮ್ಮ ನಿಮ್ಮ ಒಳಗಿದ್ದಾನೆ. ಯಾರ್ಯಾರು ಯೇಸುಸ್ವಾಮಿನ ಅಂಗೀಕರಿಸಿದರೋ ನಿಮ್ಮ ಒಳಗೆ ನಮ್ಮೊಳಗೆ ದೇವರ ಆತ್ಮ ಇದ್ದಾನೆ. ನಾವು ನೀವು ದೇವರ ಆಲಯವಾಗಿದ್ದೇವೆ. ನಾವು ಸಾಮಾನ್ಯ ವ್ಯಕ್ತಿಗಳಲ್ಲ, ನಾವು ವಿಶೇಷ ಪ್ರಜೆಗಳು, ರಾಜವಂಶಸ್ಥರ ಯಾಜಕರು, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ. ಅದರಿಂದ ಯಾವ ವಿಷಯ ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯವನ್ನು ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಾವು ಯಾರು ಎಂಬುದಾಗಿ ಗೊತ್ತಾಗ್ತದೆ. ನಾವು ಯಾರಂದು ಗೊತ್ತಾದವಾಗ ನಾವು ಭಯಪಡೋದಿಲ್ಲ. ಬದಲಿಗೆ ನಮ್ಮ ಮಾತಿಗೆ ಅಧಿಕಾರ ಉಂಟು. ಪ್ರಕೃತಿ ನಮ್ಮ ಹೇಳಿದ ಮಾತು ಕೇಳ್ತದೆ. ರೋಗ ನಾವು ಹೇಳಿದ ಮಾತು ಕೇಳ್ತದೆ. ಸಾಲ ನಾವು ಹೇಳಿದ ಮಾತು ಕೇಳ್ತದೆ. ನಾವು ಕದರಿಸುವಾಗ ಅದು ಬಿಟ್ಟು ಹೋಗ್ತದೆ. ಸಾಲ ಎನ್ನುವುದು ಬಡತನ, ಅದೊಂದು ಅದೊಂದು ಆತ್ಮ. ಅದೇ ಸೈತನ ಆತ್ಮ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಯಾವುದು ಕದ್ದುಕೊಳ್ತಾನೆ? ಮನುಷ್ಯರಿಂದ ಸಮಾಧಾನ ಕದ್ದುಕೊಳ್ತಾನೆ, ಹಣವನ್ನು ಕದ್ದುಕೊಳ್ತಾನೆ, ದರಿದ್ರನ ತಕ್ಕೊಂಬರ್ತಾನೆ, ಕೊಯ್ತಾನೆ, ನಾಶ ಮಾಡಲಿಕ್ಕೆ ಬಂದಾನೆ. ನಾನು ನಿಮಗೆ ಬಂದಿರೋದು ಜೀವ ಕೊಡಲಿಕ್ಕೆ. ಯೋಹಾನ್ ಸುವಾರ್ತೆ 10:10 ಜೀವ ಅಂದರೆ ನಿತ್ಯ ಜೀವ ಕೊಡಲಿಕ್ಕೆ ಮತ್ತು ಸಮೃದ್ಧಿಯಾದ ಜೀವ ಕೊಡಲಿಕ್ಕೆ. ಯೇಸುಸ್ವಾಮಿ ನಂಬಿದ ಮಕ್ಕಳು, ಯೇಸುಸ್ವಾಮಿ ನಂಬಿದ ತಕ್ಷಣ ಅವರು ನಿತ್ಯ ಜೀವ ಹೊಂದ್ಕೊಳ್ತಾರೆ. ನಿತ್ಯ ಜೀವ ಹೊಂದ್ಕೊಳ್ತಾರೆ. 5 ಯೋಹಾನ್ ಸುವಾರ್ತೆ ನಾವು 24 ನೋಡ್ತೇವೆ. ಯಾರ್ಯಾರು ಯೇಸುಸ್ವಾಮಿ ನಂಬ್ತಾರೋ ಅವರು ನಿತ್ಯ ಜೀವ ಉಂಟು ಎಂಬುದಾಗಿ. ಆ ಜೀವ ನಿತ್ಯ ಜೀವ ಹೊಂದಿದ ನಾವು ಕಷ್ಟದಲ್ಲಾಗಲಿ ರೋಗದಲ್ಲಾಗಲಿ ಬಡತನದಲ್ಲಿ ಇರಲಿಕ್ಕಲ್ಲ ದೇವರು ಕರೆದಿರೋದು. ಸಮೃದ್ಧಿಯಾದ ಜೀವನ, ಯಾವ ಕೊರತೆ ಇಲ್ಲದೆ, ಯಾವ ಚಿಂತೆ ಇಲ್ಲದೆ, ಯಾವುದಕ್ಕೂ ನಾವು ಅಂಜದೆ ಧೈರ್ಯವಾಗಿರಬೇಕೆಂಬ ಒಂದು ಧೈರ್ಯವಾಗಿ ಜೀವನ ಮಾಡಬೇಕೆಂಬ ದೇವರ ಉದ್ದೇಶ. ಸಮೃದ್ಧಿಯ ಜೀವನಕ್ಕೆ ಪ್ರತಿಯೊಬ್ಬ ಕ್ರೈಸ್ತರು ನಾವು ಅನುಭವಿಸಲೇಬೇಕು. ಕಷ್ಟ ಬರಲ್ಲ ಅಂತ ಹೇಳಿಲ್ಲ, ಆದರೆ ನಿಮಗೆ ಕೊರತೆ ಇರೋದಿಲ್ಲ. ನಾನು ಯಹೋವ ಈರಿ ಒದಗಿಸುವ ಆತನು. ಯಾವ ಕೊರತೆ ಇಲ್ಲದೆ ನಿಮ್ಮೆಲ್ಲ ಕೊರತೆ ನೀಗಿಸುವ ದೇವರಾಗಿದ್ದಾನೆ. ಅಂಥ ದೇವರು ನಾವು ಆರಾಧಿಸ್ತಾ ಇರೋದು. ಸಮಸ್ಯೆಗಳು ಬಂದರೂ ಸಹ ಅದು ಒಂದೇ ತರ ಬಂದು ಏಳು ಅಲ್ಲಿ ಚೆರಿ ಹೋಗ್ತವೆ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಅಂತ ಯಹೋವನು ಮಾಡ್ತಾನೆ. ಧರ್ಮಪತ್ರಕಾಂಡ 28 ನಾವು ನೋಡ್ತೀವಿ. 7 ನಿಮ್ಮ ವಿರುದ್ಧ ಬರುವ ಶತ್ರುಗಳು, ಅದು ರೋಗ ಆಗಿರ್ಬೋದು, ಬಡತನ ಆಗಿರ್ಬೋದು, ಅಥವಾ ಸಾಲ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ಒಂದೇ ದಾರಿಯಲ್ಲಿ ಬಂದರೆ ಅವು 7 ದಾರಿಯಲ್ಲಿ ಚದರಿ ಹೋಗುವಂತೆ ಮಾಡ್ತೇನೆ. ಅದಕ್ಕೋಸ್ಕರ ನಾವು ಹೆದರಬಾರ್ದು. ಯಾಕೆ ನಾವು ಹೆದರಬಾರ್ದು? ನಮ್ಮ ದೇವರು ಸರ್ವಶಕ್ತನು. ಆ ದೇವರು ನಮ್ಮ ಒಳಗಿದ್ದಾನೆ. ನಮ್ಮ ವಿರುದ್ಧ ಬಂದ ಎಲ್ಲ ಶತ್ರುಗಳು, ಅದು ಸಾಲ, ಸಂಕಟ, ಬಡತನ, ಹಿಂಸೆ, ಅವೆಲ್ಲವೂ ಚದರಿ ಹೋಗುವಂತೆ ದೇವರು ಮಾಡ್ತಾನೆ. ನಿಮ್ಮನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು? ಜನ ಹೇಳ್ಬೋದು, ನೀನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಿನಗೆ ತೊಂದರೆ ಕೊಡ್ತೇನೆ, ಬೇಕಾದಷ್ಟು ನಮ್ಮ ಮೇಲೆ ಅಪಾದನ ಹಾಕಿ ಬೆದರಿಸ್ಬೋದು. ದೇವರು ವಾಕ್ಯ ಹೇಳ್ತೆ, ಅವರ ಬೆದರಿಕೆಗೆ ನೀವು ಹೆದರಬೇಡ್ರಿ. ಪೌಲ ಹೇಳ್ತಾನೆ ಫಿಲಿಪ್ಪ ಪತ್ರಿಕೆಯಲ್ಲಿ 2 ನೀವು ಧೈರ್ಯವಾಗಿದ್ದು ಸುವಾರ್ತೆ ಸಾರ್ರಿ, ಏಕ ಮನಸ್ಸುಳ್ಳವರಾಗಿರಿ. ಆಗ ಅದು ವಿರೋಧಿಗಳ ನಾಶಕ್ಕೆ ಕಾರಣ ಆಗ್ತದೆ ಎಂಬುದಾಗಿ. ನಾವು ಧೈರ್ಯ ಕೆಡಬಾರ್ದು ಯಾವಾಗಲೂ, ಯಾಕಂದರೆ ನಮ್ಮ ದೇವರು ಸರ್ವಶಕ್ತನಾದ ದೇವರು ಎಂದು ನಾವು ಅರಿತುಕೊಂಡು ಮುಂದೆ ನುಗ್ಗುವಾಗ ದೇವರು ವಿಶೇಷವಾದ ಕೃಪೆ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾಯಿದೆ. ಯಾಕೆಂದರೆ ವಾಗ್ದಾನವನ್ನು ನೆನಪು ಮಾಡ್ಕೊಳ್ಬೇಕು. ದೇವರು ವಾಗ್ದಾನಗಳು, ಎಲ್ಲ ವಾಗ್ದಾನಗಳು ಅದು ಯೇಸುಸ್ವಾಮಿ ಮೂಲಕ ನಮಗೆ ದೊರೆಯಲ್ಪಡ್ತದೆ. ಈ ಬರೆಯಲ್ಪಟ್ಟ ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟ ಎಲ್ಲ ವಾಗ್ದಾನಗಳು ಯೇಸು ಕ್ರಿಸ್ತನ ಮೂಲಕ, ಆಮೇನ್ ಅನ್ನುವ ಮೂಲಕ ನಮಗೆ ಸಿಗ್ತದೆ. 2 ಬರೆಯಲ್ಪಟ್ಟಿದೆ. ನಾವು ನೋಡ್ತೀವಿ 2 ನಾವು 20 ನೋಡುವಾಗ ಪ್ರತಿಯೊಂದು ವಾಗ್ದಾನಗಳು ಹೇಳ್ಬೋದು. ಈ ವಾಗ್ದಾನ ಹಳೆ ಒಡಂಬಡಿಕೆ ವಾಗ್ದಾನ ನಿಮಗಿಲ್ಲ ಅಂತ ಹೇಳ್ಬೋದು, ಆದರೆ ಈ ವಾಗ್ದಾನಗಳು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ, ಯೇಸುಸ್ವಾಮಿಯಲ್ಲಿ ಯಾರು ಭರವಸೆ ಇಡ್ತಾರೋ ಅವರೆಲ್ಲರಿಗೂ ಕೊಡಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಏನು ಇಲ್ಲಿ ನೋಡ್ತೇವೆ, 2 ನೋಡ್ತೇವೆ. ಇಲ್ಲಿ ನಾವು ನಿಶ್ಚಯವಾಗಿ 20 ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿಯೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗೋದಕ್ಕೋಸ್ಕರ ಆತನ ಮೂಲಕ ನಾವು ಆಮೇನ್ ಎಂದು ಹೇಳ್ತೇವೆ. ಎಲ್ಲ ವಾಗ್ದಾನಗಳು
ಕ್ರಿಸ್ತನ ಮೂಲಕ ದೃಢವಾಗ್ತವೆ. ಅಬ್ರಹಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದವು ಯೇಸು ಕ್ರಿಸ್ತನು ನಂಬುವ ಮೂಲಕ ಅನ್ಯ ಜನರ ನಮಗೆ ಕೊಡಲ್ಪಟ್ಟಿದೆ. ಆ ಎಲ್ಲ ವಾಗ್ದಾನಗಳು ಈ ವಾಕ್ಯ ಹೇಳ್ತದೆ ನಮಗೆ ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬ ವಿಶ್ವಾಸಿ ಯಾರೇ ಆಗಲಿ, ಯಹೂದಿನೇ ಆಗಬೇಕಾಗಿಲ್ಲ, ಆಕಾಶದ ಕೆಳಗಿರುವ ಎಲ್ಲ ದೇಶದ ಜನರು ಯೇಸು ಸ್ವಾಮಿನ ಯಾರು ನಂಬ್ತಾರೋ ಅವರಿಗೆ ಸತ್ಯವೇದದಲ್ಲಿ ಬರೆಯಪಟ್ಟ ಎಲ್ಲ ವಾಗ್ದಾನಗಳಿಗೆ ಅವರು ಬಾಧ್ಯರಾಗಿದ್ದಾರೆ. ಯಾಕಂದರೆ ತಂದೆಗಿರುವ ಎಲ್ಲವೂ ನಿಮಗೆ, ನಾವು ದೇವರೇ ನಮಗೆ ಸ್ವಾಸ್ಥ್ಯವಾಗಿದ್ದಾನೆ. ಅಪ್ಪಾ ತಂದೆಯ ಕರೆಯುವ ಭಾಗ್ಯ ದೇವರು ನಮ್ಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕುಟ್ಟುಗಳು ನಾವು ತಿಳಿಬೇಕು, ನಾವು ಯಾರಾಗಿದ್ದೀವಿ ಎಂಬುದಾಗಿ. ಅದು ತಿಳಿಬೇಕಾದರೆ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಾವು ಯಾರಾಗಿದ್ದೇವೆ, ದೇವರು ನಮ್ಗೆ ಯಾರಾಗಿದ್ದಾನೆ, ದೇವ್ರು ನಮಗಾಗಿ ಏನು ಮಾಡಿದ್ದಾನೆ, ಏನು ಬರೆಯಲ್ಪಟ್ಟಿದೆ, ಆ ಎಲ್ಲ ವಾಗ್ದಾನಗಳು ನಾವು ರಿಸೀವ್ ಮಾಡುವಾಗ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗ್ತೇವೆ. ನಾವು ಪ್ರಕೃತಿ ಮೇಲೇನೇ ಅಧಿಕಾರ ಉಂಟು ನಾನು ಹೇಳಿದೆ. ರೋಗಕ್ಕೆ ಗದರಿಸುವಾಗ ಅದು ಬಿಟ್ಟು ಹೋಗ್ತದೆ, ಸಾಲಗಳು ಬಿಟ್ಟೋಗಿ ಅಂತ ಹೇಳೋದು ಅದು ಬಿಟ್ಟೋಗ್ತದೆ. ಅದ್ಭುತ ಮಾಡ್ತಾನೆ ದೇವರು. ಯಾವ ಎಲ್ಲೋ ಬರಬೇಕಾದ ಹಣ ಬಂದು ಆ ಸಾಲ ತೀರಿ ಹೋಗ್ತದೆ. ಕೆಲಸಕ್ಕೆ ನಾವು ಕರೆಯುವ ಕೆಲಸಗಳು ಬರ್ತವೆ. ಯಾಕಂದರೆ ನಮ್ಮ ಬಾಯಲ್ಲಿ ಅಧಿಕಾರ ಇದೆ, ನಮ್ಮ ಬಾಯಲ್ಲಿ ಅಧಿಕಾರ ಇದೆ. ನಾವು ಹೇಳುವಾಗ ದೇವದೂತರು ನಮ್ಮ ಪರವಾಗಿ ಕಾರ್ಯಪ್ರವೃತ್ತರಾಗ್ತಾರೆ. ನಮ್ಮ ಸೇವೆಗೋಸ್ಕರ ದೇವರು ತನ್ನ ದೂತರನ್ನು ಇಟ್ಟಿದ್ದಾನೆ. ಯಹೋವನಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳ ಸುತ್ತಲೂ ದೇವರು ತನ್ನ ದೂತರ ದಂಡಿಳಿಸಿ ಕಾವಲು ಕಾಪಾಡ್ತಾನೆ. ಕೀರ್ತನೆ 34 ಕೀರ್ತನೆ 7 ವಚನ ಬರೆಯಲ್ಪಟ್ಟಿದೆ. ಆ ದೇವದೂತರ ಕೆಲಸ ಏನಂದರೆ ನಮ್ಮ ರಕ್ಷಣೆ, ನಮ್ಮ ಅಗತ್ಯತೆಯನ್ನು ಪೂರೈಸುವುದು. ನಾವು ಸುಮ್ಮನಿದ್ದರೆ ದೇವ್ರ ವಾಕ್ಯನೇ ಹೇಳಬೇಕು. ನಾವು ದೇವರ ಮಾತನ್ನು ಕೇಳ್ತಾರೆ ಅವರು, ನಮ್ಮ ಮಾತಲ್ಲ, ದೇವರ ವಾಕ್ಯಗಳ ಮೂಲಕ ನಾವು ಮಾತಾಡುವಾಗ 103 ಕೀರ್ತನೆ 20 ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನು ದೇವದೂತರೇ ಯಹೋವನ ಆಜ್ಞೆಗಳನ್ನು ಆಲಿಸುವವರೇ ಎಂಬುದಾಗಿ. ಯಹೋವನ ಆಜ್ಞೆಗಳು ದೇವರ ವಾಕ್ಯ ಏನಿದೆ, ವಾಗ್ದಾನಗಳು ಆಜ್ಞೆ ಆಗಿದೆ. ಇದು ನಾವು ಅರಿಕೆ ಮಾಡುವಾಗ ದೇವದೂತರು ನಮ್ಮ ಪರವಾಗಿ ಅವರು ಕಾರ್ಯ ಮಾಡ್ತವೆ. ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದು ಅವು ಮಾಡ್ತವೆ. ಅದಕ್ಕೆ ಕೃಪೆ ಅಂತ ಹೇಳೋದು. ದೇವರ ವಿಶೇಷವಾದ ಕೃಪೆ, ನಮಗೇನು ಮಾಡಲಿಕ್ಕಾಗಿಲ್ಲೋ ದೇವದೂತರು ನಮ್ಮ ಪರವಾಗಿ ಮಾಡಿ ನಮಗೆ ಜಯವನ್ನು ಕೊಡ್ತವೆ. ನಾವು ಬಾಯಲ್ಲಿ ಅರಿಕೆ ಮಾಡಿಕೊಳ್ಳುವಾಗ ನಾವು ಇನ್ನೊಂದು ವಾಕ್ಯ ಓದ್ಕೊಳ್ಳೋ. ಯಹೋಶುವನಿಗೆ ದೇವರು ಹೇಳ್ತಾನೆ ಈ ಧರ್ಮಶಾಸ್ತ್ರ ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ ಇರಲಿ ಎಂಬುದಾಗಿ. ಯಹೋಶುವ ಅದೇ ರೀತಿ ಅದ್ಭುತ ರೀತಿಯಲ್ಲಿ ದೇವರು ನಡ್ಸ್ಕೊಂಡು ಬರ್ತಾನೆ. ಮುಂದೆ ಯೋರ್ಧನ್ ಹೊಳೆ ಬರ್ತದೆ, ಮಂಜುಷ ಹೊತ್ತೆ ಯಾಜಕರು ಯೋರ್ಧನ್ ಹೊಳೆ ಕಾಲಿಡ್ತಾರೆ, ಅದು ಬತ್ತಿ ಹೋಗ್ತದೆ, ಎಲ್ಲರೂ ಒಣನಲ್ಲಿ ನಡ್ಕೊಂಡು ಹೋಗ್ತಾರೆ. ಮುಂದೆ ಎರಿಕೋ ಕೋಟೆ ಬರ್ತದೆ, ಅಲ್ಲಿ ದೇವದೂತರು ಯಹೋವನ ಶಿರಾಧಿಪತಿಯಲ್ಲಿ ಭೇಟಿಯಾಗ್ತಾನೆ. ಆತನು ಹೇಳ್ತಾನೆ ಯಾವ ರೀತಿ ಗೆಲ್ಲಬೇಕು ಎಂಬುದಾಗಿ. 7 ನೀವು ಸುತ್ತಬೇಕು ಕೋಟೆಯನ್ನು, ಒಂದೊಂದು ಸರಿ 7 7 ಸರಿ ಸುತ್ತಿ ಆರ್ಭಟಿಸುವಾಗ ಕೋಟೆ ನೆಲಸಮವಾಗುವುದು, ನೀವೆಲ್ಲರೂ ಒಳಗೋಗಿರಿ. ಎಲ್ಲ ಈ ರೀತಿ ಜಯಿಸ್ತಾ ಹೋಗ್ತಾರೆ. ಮುಂದೆ ಅಮೋರಿಯರು ಬರ್ತಾರೆ. ಮುಂದೆ ಏನು ಅಮೋರಿಯರು ಯುದ್ಧಕ್ಕೆ ಬಂದಾಗ ಒಂದು ದೊಡ್ಡ ಯುದ್ಧ ಸಂಭವಿಸಿದೆ. ಆಗ ಯಹೋಶುವ ಒಂದು ಮಾತು ಹೇಳ್ತಾನೆ, ದೇವರು ಪ್ರತಿಯೊಬ್ಬ ಮಕ್ಕಳ ದೇವ್ರ ಮಕ್ಕಳ ಮಾತನ್ನು ಸಹ ದೇವರು ಕಾರ್ಯ ಮಾಡ್ತಾನೆ. ಅದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಯಹೋಶುವನ ಒಂದು ಪ್ರಾರ್ಥನೆ ನೋಡ್ತೀವಿ, 10 ಯಹೋಶುವ ಗ್ರಂಥದಲ್ಲಿ 10 12 ವಚನ. ಯಹೋಶ ಒಂದು ಪ್ರಾರ್ಥನೆ ಮಾಡ್ತಾನೆ ಅಮೋರಿಯರ ಜೊತೆಗೆ ಯುದ್ಧ ಮಾಡುವ ಸಮಯದಲ್ಲಿ. ಗಿಬ್ಯೋನ್ ಊರಿಗೆ ವಿರುದ್ಧವಾಗಿ 5-6 ದೇಶದ ಜನರು ಯುದ್ಧಕ್ಕೆ ಬರ್ತಾರೆ. ಗಿಬ್ಯೋನವರು ಮೋಸ ಮಾಡಿ ಅಂದರೆ ಸುಳ್ಳು ಹೇಳಿಕೊಂಡು ನಾವು ದೂರದವರು ಅಂತ ಹೇಳಿಕೊಂಡು ಯಹೋಶುವನ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ಈ ಸುದ್ದಿ ಅಕ್ಕಪಕ್ಕದ ರಾಜರಿಗೆ ಗೊತ್ತಾಗುತ್ತೆ. ಆ ಗಿಬ್ಯೋನರಿಗೆ ವಿರುದ್ಧವಾಗಿ ಅವರು ಯುದ್ಧಕ್ಕೆ ಬರ್ತಾರೆ. ಆಗ ಗಿಬ್ಯೋನವರು ಯಹೋಶುವನ ಹೇಳಿ ಕಳಿಸ್ತಾರೆ, ನಮಗೆ ಯುದ್ಧಕ್ಕೆ ಬಂದು ಸಾಯಿಸಲಿ ಬಂದರೆ ನಮ್ಮ ರಕ್ಷಣೆ ಮಾಡುವಂತ. ಆಗ ಯಹೋಶುವನು ಅವ್ರ ರಕ್ಷಣೆ ಹೋಗ್ತಾನೆ, ಯಾಕಂದರೆ ಅವ್ರು ವಾಗ್ದಾನ ಮಾಡಿಬಿಟ್ಟಿದ್ದಾನೆ ಅವರಿಗೆ. ಏನು ರಕ್ಷಣೆ ಹೋಗುವ ಯುದ್ಧ ನಡೀತಿದೆ. ಆ ಯುದ್ಧ ನಡೆಯುವಾಗ ಇಲ್ಲಿ ಒಂದು ಅವರೆಲ್ಲರೂ ಯುದ್ಧ ನಡೆಯುವ ಸಮಯದಲ್ಲಿ ದೇವರು ಅವ್ರ ಪರವಾಗಿರ್ತಾನೆ. ಅಲ್ಲಿ ದೊಡ್ಡ ಗುಡುಗು ಸಿಡು ಮಳೆ ಬರುತ್ತೆ, ಆ ಗುಡುಗು ಕಲ್ಲು ಮಳೆ ಬಿದ್ದೇ ಅವ್ರ ಸೈನ್ಯ ಅರ್ಧ ನಾಶವಾಗ್ತದೆ. ಯಹೋಶುವನು ಒಂದು ಪ್ರಾರ್ಥನೆ ಮಾಡ್ತಾನಲ್ಲಿ, ಆ ಯುದ್ಧ ಕಂಪ್ಲೀಟ್ ಮುಗಿಬೇಕಾದ್ರೆ ಒಬ್ಬರಾದರೂ ಅಲ್ಲಿ ವೈರಿಗಳಿರ್ಬಾರ್ದು, ಎಲ್ಲ ಸಾಯಬೇಕು. ಅಲ್ಲಿವರೆಗೆ ಯುದ್ಧ ಮಾಡಬೇಕಾದ್ರೆ ಸಂಜೆ ಆಗ್ತಾ ಬರುತ್ತೆ. ಒಂದು ಪ್ರಾರ್ಥನೆ ಮಾಡ್ತಾನೆ ಯಹೋಶುವ. 15 ನೋಡ್ತೇವೆ ಯಹೋಶುವನ ಪ್ರವಾದನ ಗ್ರಂಥದಲ್ಲಿ 12 ವಚನ. ಯಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯಹೋಶುವನು ಯಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ ಚಂದ್ರನಿನ್ನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷರ್ ಗ್ರಂಥದಲ್ಲಿ ಬರೆದದೆ
ಎಲ್ಲ ಬೆಳೆದಿಯಲ್ಲ, ಹೀಗೆ ಸೂರ್ಯನು ಮುಣುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶದಲ್ಲಿಯೇ ನಿಂತನು. ಒಬ್ಬ ಮನುಷ್ಯನ ಮಾತು ಸೂರ್ಯ ಚಂದ್ರ ಕೇಳ್ತಾ ಇದ್ದಾರೆ ಅಂದರೆ ಎಷ್ಟು ಅಧಿಕಾರ ಇದೆ. ದೇವರ ಭಯಭಕ್ತಿ ಉಳ್ಳ ಮಕ್ಕಳ ಬಾಯಲ್ಲಿ ಬರುವ ಮಾತಿಗೆ ಎಷ್ಟು ಅಧಿಕಾರ ಇದೆ. ಪ್ರಿಯ ದೇವಜನರೇ, ನಿಮ್ಮ ಸಮಸ್ಯೆ ಏನಾಗಿರ್ಬೋದು, ನಿಮ್ಮ ಸಮಸ್ಯೆಗೆ ಮಾತಾಡ್ರಿ, ದೇವರು ನಿಮ್ಮ ಪರವಾಗಿ ಕಾರ್ಯ ಮಾಡ್ತಾನೆ. ಅವನು ಮಾಡಿದ ಪ್ರಾರ್ಥನೆ ಅದು ತಪ್ಪಾಗಿರ್ಬೋದು, ಸೂರ್ಯನೇ ಅಲ್ಲಿ ನಿಲ್ಲು ಅಂತ. ಸೂರ್ಯ ಆ್ಯಕ್ಚುಲಿ ತಿರುಗುದಿಲ್ಲ, ಸೂರ್ಯ ನಿಂತೇ ಇದ್ದಾನೆ, ತಿರುಗುದು ಭೂಮಿ. ಆದರೆ ಅವನ ಪ್ರಶ್ನೆ, ಅವನ ಉದ್ದೇಶ ಏನು, ಕತ್ತಲೆ ಆಗಬಾರ್ದು ಅಷ್ಟೇ. ಅಮೋರಿಯರು ಸಂಪೂರ್ಣವಾಗಿ ನಾಶವಾದ ಕತ್ತಲೆ ಆಗಬಾರ್ದು. ದೇವರು ಅವನು ಹೇಳಿದ ಒಂದು ಪ್ರಾರ್ಥನೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದರೂ ಸಹ, ಟೆಕ್ನಿಕಲ್ ಮಿಸ್ಟೇಕ್ ಇದ್ದರೂ ಸಹ, ದೇವರು ಅವನ ಪ್ರಾರ್ಥನೆ ಉತ್ತರ ಕೊಟ್ಟಿದ್ದಾನೆ. ಅದನ್ನು ಪ್ರಿಯ ದೇವಚಂದ್ರೆ, ನಿಮ್ಮ ಅಗತ್ಯತೆ ಏನು, ದೇವರು ವಾಕ್ಯ ಹೇಳಿ ನೀವು ಪ್ರಾರ್ಥನೆ ಮಾಡಿರಿ, ಆಜ್ಞಾಪಿಸಿರಿ. ಇಲ್ಲಿ ಆಜ್ಞಾಪಿಸಿದ ಏನೇನು, ಸೂರ್ಯನ ಅಲ್ಲೇ ನಿಂತುಕೋ ಅಂತ ಏನು ಹೇಳ್ತಾ ಇದ್ದಾನೆ. ರಿಕ್ವೆಸ್ಟ್ ಅಲ್ಲ ಇಲ್ಲಿ, ಸೂರ್ಯನ ನೀನು ಗಿಬ್ಬನಲ್ಲಿಯೂ ಚಂದ್ರನೇನು ಅಯಲೊನ್ ತಗ್ಗಿನಲ್ಲಿಯೂ ನಿಲ್ಲಿರಿ, ಸ್ಟಾಪ್ ಆಗಿರಿ. ಪ್ರಕೃತಿ ಮೇಲೆ ಅಧಿಕಾರ ಚಲಿಸುವಾಗ ದೇವರು ದೂತರು ಕಾರ್ಯ ಮಾಡ್ತಾರೆ, ದೇವರು ಕಾರ್ಯ ಮಾಡ್ತಾನೆ. ಒಂದು ದಿನ ಪೂರ್ತಿ ಸೂರ್ಯ ಚಂದ್ರ ಅಲ್ಲಾಡೋದಿಲ್ಲ, ಅಂದರೆ ಸೂರ್ಯ ಅಲ್ಲೇ ಇರ್ತಾನೆ, ಭೂಮಿ ತಿರುಗೋದು ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ. ಸಂಪೂರ್ಣ ಅಮೋರಿಯರು ನಾಶವ ತನಕ ದೇವರು ಅವರ ಪರವಾಗಿರ್ತಾನೆ. ಪ್ರಿಯ ದೇವಚಂದ್ರೆ, ದೇವರು ನಮ್ಮ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ನಾವು ಆಜ್ಞಾಪಿಸುವ ಕಾರ್ಯ ಆಗ್ತದೆ, ಆ ಅಧಿಕಾರ ನಮ್ಮ ಉಂಟು ಎಂಬುದಾಗಿ ನಾವು ತಿಳಿಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯವೂ ಸಹ ದೇವರ ವಾಕ್ಯ ಧ್ಯಾನ ಮಾಡಿ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ, ದೇವರು ನಮಗೆ ಏನಾಗಿದ್ದಾನೆ, ದೇವರು ನಾವು ಏನಾಗಿದ್ದೇವೆ ಅವರು ಅರಿಯುವಾಗ ನಾವು ಜಯಕರವಾದ ಕ್ರಿಸ್ತಿಯ ಜೀವಿತ ನಡೆಸಲಿಕ್ಕೆ ನಮಗೆ ನಿಮಗೆ ಸಾಧ್ಯ ಆಗ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಇದುವರೆಗೆ ನೀವು ಯಾರಾದರೂ ಯೇಸುಸ್ವಾಮಿಯ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಲ್ಲ ಅಂದರೆ ಇದೊಂದು ಒಳ್ಳೆಯ ಅವಕಾಶ. ನೀವು ಯೇಸುಸ್ವಾಮಿಯನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿರಿ, ಆತನು ಬರಲಿಕ್ಕಿದ್ದಾನೆ. ಆ ರೀತಿ ಮನಸ್ಸಿರೋರು ನನ್ನೊಂದಿಗೆ ಈ ಅಡಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವ ಶಕ್ತನ ತಂದೆದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ಬೆಳಿ ನೀವು ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಹೌದು, 2000 ವರ್ಷದಿಂದ ನೀನು ಪರಲೋಕದ ಸಕಲ ಈಶ್ವರನ್ನು ಬಿಟ್ಟು ಲೋಕ ನರಾವತ ರೀತಿ ಬಂದು ಕಲ್ವಾರಿ ಕ್ರೂಶಿನ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ, ಚಚ್ಚಲ್ಪಟ್ಟಿ, ಸತ್ತು ಹೂಣಲ್ಪಟ್ಟಿ, ಮೂರಿನಲ್ಲಿ ದೇವರನ್ನು ಸತ್ರುಗಳಿಂದ ಮೃತ್ಯುವಿನಾಗಿ ಎಬ್ಬಿಸಿದನು ಎಂಬುದಾಗಿ ನಾನು ನಂಬುತ್ತೇನೆ. ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನನ್ನನ್ನು ಮಗನಾಗಿ ಸ್ವೀಕಾರ ಮಾಡಿದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತರೆಂಬ ವರವನ್ನು ದೇವರು ದಯಪಾಲಿಸ್ತಾನೆ. ಪರಲೋಕದ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ನೀವು ನಿಮಗೆ ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸಲು ಮಾಡಲಿ. ದೇವರು ನಿಮ್ಮೆಲ್ಲ ಕಡೆಗಳಲ್ಲಿ ನಿಮ್ಮನ್ನು ಆಶೀರ್ವಾದ ನಿಧಿಗಳಾಗಿ ಮಾಡಲಿ. ನಾವು ತಿರುಗಿ ನಾಳೆ ರಾತ್ರಿ ಬೇರೆ ಎಪಿಸೋಡ್ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ದೇವರು ನಿಮ್ಮ ಸುರಕ್ಷಿತವಾಗಿಯೂ ಸಮೃದ್ಧಿಯಾಗಿಯೂ ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.